ಸೊ ಇವತ್ತು ಸ್ಯಾಟರ್ಡೇ, ನಾನಿವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಟೀ ಕುಡಿಬೇಕು ಅಂತ ಆಗಿದೆ, ಹಾಗಾಗಿ ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಹೊರಗಡೆ ಹೋಗೋದೇ ಜಾಸ್ತಿ ಇದೆ ಹೇಳಬೇಕು ಅಂದರೆ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಫುಲ್ ಫ್ರೆಶ್ ಅಪ್ ಆಗಿ ಎಲ್ಲ ಎದ್ದುಬಿಟ್ಟು ಸೊ ರೆಡಿ ಆದರೆ, ಸೊ ಈಗ ನನಗೆ ಟೀ ಮಾಡ್ಕೋಬೇಕು ಒಂದು ಸ್ವಲ್ಪ. ನೀರು ಕುಡಿದು ನಂದು ಡೈಲಿ ರುಟೀನ್ಸ್ ಎಲ್ಲ ಆಯಿತು, ಹಾಗಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಮಾಡಬೇಕಲ್ಲ ಟೀ ಮಾಡಿ. ತಿಂಡಿಗೆ ಪುಳಿಯೋಗರೆ ಇವತ್ತು, ಬಿಕಾಸ್ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಪುಳಿಯೋಗರೆ ಅಂದರೆ, ಹಾಗಾಗಿ ಇವತ್ತು ಪುಳಿಯೋಗರೆ. ಸೊ ಈಗ ಟೀ ಎಲ್ಲ ಮಾಡ್ಕೊಂಡಾದಮೇಲೆ ಹೊರಗಡೆ ಹೋಗ್ಬೇಕು, ಅಲ್ಲಿ ಮನೆ ಹತ್ರ ಹೋಗಬೇಕು. ಆಮೇಲೆ ಸಂಜೆ ಒಂದು ಸ್ವಲ್ಪ ಕೆಲಸ ಇದೆ, ಸಂಜೆ ಹೋದವರೇ ಅಲ್ಲೊಂದು ಟೆಂಪಲ್ ಇದೆ ಹೋಗೋಣ ಅಂತಿದ್ದೀವಿ. ನಿಮಗೆ ಗೊತ್ತಿರ್ಬೋದು, ತುಂಬ ನೋಡಿರ್ತೀರ. ನೋಡೋಣ, ನಾನು ನಿಮ್ಗೆ ಆಮೇಲೇ ತೋರಿಸ್ತೀನಿ. ಸೊ ಟೀಗೆಲ್ಲ ಇಟ್ಟು ಇವಾಗ ನಾನು ಇದು ಮಾಡ್ಕೋಬೇಕು. ಟೀ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ. ಬೆಳಗ್ಗೆನೇ ನಾನು ಸ್ಯಾಟರ್ಡೆ, ಮತ್ತು ಇಲ್ಲಿ ಶನೀಶ್ವರ ಸ್ವಾಮಿ ಟೆಂಪಲ್ ಇದೆ ಇಲ್ಲಿ, ಅಲ್ಲಿ ಹೋಗಿ ಮನೆ ಹತ್ರ ಹೋಗಬೇಕು. ಸೊ ಯೂಶ್ವಲಿ ಹೋಗ್ತೀವಿ ಸ್ಯಾಟರ್ಡೆ, ಕೆಲವೊಂದು ಸತಿ ಹೋಗ್ತೀವಿ ನಾವು, ಹಾಗಾಗಿ ಇವತ್ತೂ ಹೋಗಬೇಕು. ಐ ಥಿಂಕ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಲ್ಲ, ಅದೊಂದು ಸತಿ ವಾಯ್ಸ್ ಹೋಗಿತ್ತಲ್ವ, ಅದಾದಮೇಲೆ ಕೋಲ್ಡ್ ಎಲ್ಲ ಕಡಿಮೆ ಆಗಿದೆ. ಬಟ್ ಏನಾಗಿದೆ ಅಂದರೆ ಅದು ಕರೆಕ್ಟ್ ಬ್ಯಾಕ್ ಟು ಇದಕ್ಕೆ ಬರೋಕ್ಕೆ ಒಂದು ಸ್ವಲ್ಪ ಏನಂತಾರೆ ಟೈಮ್ ತೊಗೊಳ್ತಾ ಇದೆ. ನನಗೆ ಅದೇ ರಮ್ಯಾಸ್ ವರ್ಲ್ಡ್ಗೆ ಎಲ್ಲ ಹಾಡಿ ಎಲ್ಲ ಆಗ್ತಾ ಇದೆ, ಹಾಡೋದಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ. ಅದೊಂದು ಸತಿ ವಾಯ್ಸ್ ಇನ್ಫೆಕ್ಷನ್ ಆಗಿ ಅಥವಾ ಏನಾದರೂ ಆದರೆ ಮಾತಾಡೋಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ, ಹಾಗೆ ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ. ಇವಾಗ ಟೀ ಕುಡಿತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ, ಬೆಳಗ್ಗೆ ನೀರು ಕುಡಿದು ಯೋಗ ಪ್ರಾಣಾಯಾಮ ಈ ಥರದ್ದೆಲ್ಲ ಕೆಲಸಗಳಾದಮೇಲೆ ಟೀ ಒಂದು ಕುಡಿಬೇಕಿಲ್ಲ ಅಂದರೆ ಏನಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ. ಅಷ್ಟೇ ನಾನು ಒಂದೇ ಸಲ ಕುಡಿಯೋದು, ಬಟ್ ಅದು ಕುಡಿಬೇಕು ಹಾಗೆ. ಅದಾದಮೇಲೆ ಮತ್ತೆ ಮಿಕ್ಕಿದ ಕೆಲಸ ತಿಂಡಿ ಎಲ್ಲ ಮಾಡೋದು. ನೀರು ಕುಡಿದು ಒಂದು 1 ಅವರ್ ಗ್ಯಾಪ್ ಬಿಡಬೇಕು, ಖಾಲಿ ಹೋಟೆಲಿ ಟೀ ಕಾಫಿ ಏನು ಕುಡಿಬಾರ್ದು ಹಾಗೆ. ಅದಾದಮೇಲೆ ಪುಳಿಯೋಗರೆ ಮಾಡಿದ್ದೆ ಇವತ್ತು, ಸೊ ಹಾಗಾಗಿ ಪುಳಿಯೋಗರೆ ತಿಂತಾ ಇದ್ದೀವಿ. ಪುಳಿಯೋಗರೆ ಇಷ್ಟ ಅಂತ ಸೊ ಇಲ್ಲಿ ಮನೆ ಹತ್ರ ಬಂದಿದ್ದೀವಿ. ನಾನೀಗ ಫುಲ್ಲೇನು ತೋರಿಸಲ್ಲ, ಬಿಕಾಸ್ ಒಂದು ಸ್ವಲ್ಪ ಆದರೂ ಆಗಲಿ ಆಮೇಲೆ ತೋರಿಸೋಣ ಅಂತ ಹೇಳಿಬಿಟ್ಟು. ಸೊ ಇನ್ನು ಸಂಜೆನೂ ಹೋಗೋದಿದೆ ಬೇರೆ ಕಡೆ. ಇಲ್ಲಿ ಇವತ್ತು ಯಾರಿಲ್ಲ ವರ್ಕರ್ಸು, ಸೊ ಹಾಗಾಗಿ ಸಂಜೆನೂ ಹೋಗೋದಿದೆ ಬೇರೆ ಕಡೆ ನಮಗೆ, ಹಾಗಾಗಿ ಬಿಝಿ ಸ್ವಲ್ಪ. ಇನ್ನು ಈಗ ಇಲ್ಲಿಂದ ಹೊರಡಬೇಕು ಒಂದು ಸ್ವಲ್ಪ ಆದಮೇಲೆ. ಈಗ ಹೊರಡ್ತೇವೆ ನಾವು ಇಲ್ಲಿಂದ. ನಮಗೆ ಬೇರೆ ಕೆಲಸ ಉಂಟು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇಲ್ಲಿ ನಾಯಿ ಮರಿಗಳುಂಟು ಇಲ್ಲಿ ಇದಾಗೋ ಹತ್ರ, ಹಾಗೆ ನಾವಿನ್ನು ಹೊರಡೋದು ಇಲ್ಲಿಂದ. ಸಾಧ್ಯತೆ ಇದ್ದು
ಮಾಡಬೇಕು. ಸೊ ಮನೆಗೆ ಬಂದ ಮೇಲೆ ಹರಿವೆ ಸೊಪ್ಪಿಂದು ಸಾಂಬಾರು ಮಾಡೋಣ ಅಂತಿದ್ವಿ. ಬೇಗ ಬಂದಿದ್ವಿ, ಒಂದು 11:30 ಆ ಟೈಮಿಗೆಲ್ಲ, 11:30-12 ಗಂಟೆಗೆಲ್ಲ ಬಂದಿದ್ವಿ. ಸೊ ಊಟ ಹೇಗಿದ್ರು 1:30 ಅಲ್ವಾ, ಇದು ಸಾಂಬಾರು ಮಾಡೋಕ್ಕೆ ಅಷ್ಟೊಂದೇನಿಲ್ಲ ಅಂತ. ಅಕಸ್ಮಾತ್ ಲೇಟಾದರೆ ಗಂಜಿ ಊಟ ಮಾಡೋಣ ಅಂತ, ಹೇಗೂ ಅದು ರೈಸ್ ಪಾಟಲ್ಲಿ ಇಟ್ಕೊಂಡು ಹೋಗಿದ್ದೆ ಅಲ್ಲ, ಹಾಗಾಗಿ ಲೇಟ್ ಆಗಿರಲಿಲ್ಲ. ಸೊ ಹರಿವೆ ಸೊಪ್ಪಿತ್ತು, ಫ್ರೆಶ್ ಇತ್ತು ರಿಲಯನ್ಸಲ್ಲಿ. ಸೊ ತೊಗೊಂಡು ಬಂದಿದ್ವಿ, ಹಾಗೆ ಅದನ್ನು ಸಾಂಬಾರು ಮಾಡಿದೆವು. ಹಾಗೆ ಆಮೇಲೆ ಇದು ನಾನು ಅಂದರೆ ಸಾಂಬಾರು ಪುಡಿ ಕೆಲವೊಂದು ಸತಿ ಮಾಡಿ ಇಟ್ಕೊತೀನಿ, ಕೆಲವೊಂದು ಸತಿ ಏನು ಅಂದರೆ ರೆಡಿ ಅಂದರೆ ಆವಾಗಲೇ ಕೊತ್ತಂಬರಿ ಇದೆಲ್ಲ ಹುರಿದು ಬಿಟ್ಟು ಮಸಾಲೆ ಮಾಡಿ ಸಾಂಬಾರಿಗೆ ಹಾಕ್ಕೊಂಡು ಬಿಡ್ತೀನಿ, ಆ ಥರ ಡಿಪೆಂಡ್ಸ್ ಅದು. ಆಮೇಲೆ ಸಂಜೆ ಒಂದು ಬ್ಯೂಟಿಫುಲ್ ಆದ ಟೆಂಪಲ್ಗೆ ಇದು ಮಾಡಿದ್ದೀನಿ. ಅದು ಎಲ್ಲಿ ಅಂದರೆ ಶ್ರೀರಸ್ತು ಶುಭಮಸ್ತು ಝೀ ಕನ್ನಡದಲ್ಲಿ ಬರುತ್ತಲ್ಲ, ಅದು ಅಲ್ಲಿ ಶೂಟಿಂಗ್ ಆಗಿರೋದು. ನಿಮಗೆ ರೀಸೆಂಟಾಗಿರೋ ಒಂದು 2-3 ಎಪಿಸೋಡೆಲ್ಲ ನೋಡಿದರೆ ಗೊತ್ತಾಗಿರ್ಬೋದು. ಈಗ ನಿನ್ನೆ ಇದ್ದು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಿನ್ನೆದು ಕೂಡ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಅಲ್ಲೇ ಶೂಟಿಂಗ್ ಆಗಿರೋದು, ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿದೆ ಪ್ಲೇಸ್, ಅದು ದೇವಸ್ಥಾನ ಪಾರ್ಕು ಎಲ್ಲ ಅದರೊಳಗಡೆ ಮರಗಳು ತುಂಬ ಇದೆ. ಸೊ ಶೂಟಿಂಗ್ ಪ್ಲೇಸ್ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಹಾಗೆ ನಮಗೆ ಗೊತ್ತಿತ್ತು, ಹಾಗೆ ಹೋಗಿದ್ವಿ ನಾವು ಅಲ್ಲಿಗೆ. ಹಾಗೆ ಇವಾಗ ಹರಿವೆ ಸೊಪ್ಪೆಲ್ಲ ಬೇಗ ಇಡ್ತಾ ಇದ್ದೀನಿ, ಸೊ ಇವಾಗ ಇದು ಮಾವಿನ ಹಣ್ಣು ಇತ್ತು, ತುಂಬ ಚೆನ್ನಾಗಿತ್ತು, ಸ್ವೀಟಾಗಿದೆ. ಅದು ರಿಲಯನ್ಸಲ್ಲಿ ತೊಗೊಂಡಿದ್ದು, ಅದು ಊಟ ಆದಮೇಲೆ ತಿಂದ್ಕೊಂಡಿದ್ವಿ. ಆಮೇಲೆ ಸಂಜೆ ಹೊರಗಡೆ ಹೋಗೋದಿತ್ತಲ್ಲ. ಆ್ಯಕ್ಚುಲಿ ಹಿಟ್ಲರ್ ಕಲ್ಯಾಣ ಕೂಡ ನಿನ್ನೆ ಇದ್ದ ಎಪಿಸೋಡ್ ಅಲ್ಲೇ ಆಗಿರೋದು. ತುಂಬ ಶೂಟಿಂಗ್ ಆಗುತ್ತೆ ಅಲ್ಲಿ. ಆ್ಯಕ್ಚುಲಿ ಬೆಳಗ್ಗೆ ದೇವಸ್ಥಾನ ಓಪನ್ ಇರುತ್ತೆ, ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ, ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲೇ ನೋಡಿ ಹೇಗೆ ಅಂದರೆ, ಇದು ನೋಡಿ ಹೀಗಿದೆ ನೋಡಿ, ಮಂಜುನಾಥ ಸ್ವಾಮಿ ದೇವ ಎಲ್ಲ ದೇವರು ಇದ್ದಾರೆ ಅಲ್ಲಿ. ಅಂದರೆ ಶನಿ ದೇವರು, ಗಣಪತಿ ದೇವರು, ಶಿವ ದೇವರು, ಮತ್ತು ಏನೇನೋ ದೇವಿ, ಅಂಬಿಕಾ ದೇವಿ ಅಂದರೆ ಹಾಗೆ ಎಲ್ಲನೂ ಇದೆ. ಇದು ಹಿಟ್ಲರ್ ಕಲ್ಯಾಣನೂ ನೆನ್ನೆದೇನೋ ಎಪಿಸೋಡ್ ಅಲ್ಲೇ ಆಗಿರೋದು. ಆ್ಯಂಡ್ ಶ್ರೀರಸ್ತು ಶುಭಮಸ್ತ್ ಕೂಡ ಅಲ್ಲೇ ಆಗ್ತಾ ಇರೋದು. ನೀವು ತುಂಬ ನೋಡಿರ್ಬೋದು ಆ ನಂದಿ ಒಂದು ಸ್ಟ್ಯಾಚ್ಯೂ ಇದೆ, ಅದು ನಿನ್ನೆ ಹಿಟ್ಲರ್ ಕಲ್ಯಾಣದಲ್ಲಿ ಇತ್ತಲ್ವಾ. ಸೊ ನಮಗೆ ನೋಡಿ ಇದಾಯಿತು. ಅಲ್ಲಿ ಮೇಲ್ಗಡೆ ಇದಿದೆ ಏನಂದರೆ ಶಿವಂದು ಶಿವಲಿಂಗ ದೊಡ್ಡ ಇದಾಗಿ ಇಲ್ಲಿ ಮೇಲ್ಗಡೆ ಶೂಟಿಂಗ್ ಮಾಡ್ತಾರೆ ಜಾಸ್ತಿ ಹೆಚ್ಚಾಗಿ. ನಾವು ಹೋದಾಗ ಜನ ಇದ್ದರು. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಓಪನ್ ಇರುತ್ತೆ ದೇವಸ್ಥಾನ, ಮತ್ತು ಸಂಜೆ 5:30-8:30 ಇರುತ್ತೆ. ಸೊ ಮೋಸ್ಟ್ಲಿ ಶೂಟಿಂಗ್ ಎಲ್ಲ ಹೇಗಾಗುತ್ತೆ ಅಂದರೆ, ಲೈಕ್ ಆ ಬಿಟ್ವೀನ್ ಗ್ಯಾಪಲ್ಲಿ ಕ್ಲೋಸ್ ಇರುತ್ತಲ್ಲ ದೇವಸ್ಥಾನ, ಆ ಟೈಮಲ್ಲಿ ತೊಗೊತಾರೆ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ಶೂಟ್ ಮಾಡ್ತಾರೆ, ಆ್ಯಕ್ಚುಲಿ ಸೀರಿಯಲ್ ಶೂಟಿಂಗ್ ಇಲ್ಲಿ ಆಗುತ್ತೆ. ಸೊ ಚೆನ್ನಾಗಿದೆ ನೋಡೋದಕ್ಕೆ, ಎಲ್ಲ ಒಂಥರ ಪೀಸ್ಫುಲ್ ಆಗಿದೆ. ಪಾರ್ಕ್ ಇದೆ, ವಾಕ್ ಮಾಡ್ಬೋದು, ದೇವಸ್ಥಾನ ದೇವ್ರ ದರ್ಶನ ಮಾಡ್ಬೋದು, ಎಲ್ಲ ದೇವರು ಇದ್ದಾರೆ. ಹಾಗೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತೇಳಿ ಇದೆ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಫೋಟೋ ಹೊಡಿಸ್ಕೊಂಡ್ವಿ, ಆಮೇಲೆ ನಾನು ಹೀಗೆ ವೀಡಿಯೋ ಮಾಡಿಕೊಂಡೆ. ಸಂಜೆ ಹೋಗಿದ್ದಾಗಿದ್ದರಿಂದ ಈಗ ಕತ್ಲೆ ಅಷ್ಟು, 22 ಮೇಲೆ ಕತ್ಲೆ ಬೇಗ ಆಗೋದು, ಈಗ ಸ್ವಲ್ಪ ನಿಧಾನ ಅಲ್ವಾ. ಸೊ ಹಾಗಾಗಿ ಬಿಸಿಲಿತ್ತು. ಒಂದು ಇಲ್ಲಿ ಒಂದು ಚಿಕ್ಕ ಕೆರೆ ಥರ ಇದೆ, ಚೆನ್ನಾಗಿದೆ. ನಾವು ಸಂಜೆ ಹೊತ್ತಿಗೆ ಹೋದರೆ ಚೆನ್ನಾಗಿರುತ್ತೆ, ಬೆಳಗ್ಗೆ ಆದರೆ ಮತ್ತೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 10:30 ಸ್ವಲ್ಪ ಬೇಗನೆ ಕ್ಲೋಸ್ ಆಗುತ್ತೆ ಬೆಳಗ್ಗೆ ಹೊತ್ತಿಗೆ ದೇವಸ್ಥಾನ. ಹಾಗಾಗಿ ಆಮೇಲೆ ಓಂ ಸಾಯಿರಾಮ್ ಅಂತ ಸ್ಟ್ಯಾಚ್ಯೂ ಇದೆ, ಅದು ನಿಮಗೆ ಮುಂದಕ್ಕೆ ತೋರಿಸಿದ್ದೀನಿ. ಹಾಗೊಂದು ಚೆನ್ನಾಗಿರೋ ಇಲ್ಲಿ ಶಿವಲಿಂಗ ಇದೆ ಅಲ್ವಾ ಮೇಲ್ಗಡೆ, ಅಲ್ಲಿ ನಂದಿ ಇದೆ, ನಂದಿನ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ. ಅಲ್ಲಿ ತುಂಬ ಜನ ಫೋಟೋ ಹೊಡಿಸ್ಕೋತಾರೆ, ಫ್ರೇಮ್ ಥರ ಅನಿಸುತ್ತೆ ನೋಡಿ ಈ ಥರ. ಅಲ್ಲಿ ಹಿಂದೆ ಮುಂದೆ ಎಲ್ಲ ಜನ ಇದ್ದರು, ಸೊ ಹಾಗಾಗಿ ತುಂಬ ಹೊಡಿಸ್ಕೊಳ್ಳೋಕ್ಕಾಗಿಲ್ಲ. ಬಿಕಾಸ್ ಸಂಜೆ ಹೊತ್ತು ಗಾಳಿಗೆ ತುಂಬ ಜನ ಬರ್ತಾರಲ್ವಾ, ಹಾಗಾಗಿ ಸ್ವಲ್ಪ ಇದು ಈ ಥರ ಇದೆ ನೋಡಿ. ಆಮೇಲೆ ಓಂ ಸಾಯಿರಾಮ್ ಅಂತ ಸಾಯಿ ಭಕ್ತರಿಗೆ ಅಲ್ಲಿ ಏನು ಸ್ಟ್ಯಾಚ್ಯೂನು ಇದೆ, ಆಮೇಲೆ ಇದು ಗುಡಿ ಥರ ಅದೂ ಹಾಗೂ ಮಾಡಿದ್ದಾರೆ. ಹಾಗಾಗಿ
ಚೆನ್ನಾಗಿದೆ ಒಂಥರ ನೋಡೋದಕ್ಕೆ, ಎಲ್ಲ ದೇವರು ಇದ್ದಾರೆ. ಹಾಗೆ ಕಲಾಮಂಟಪ ಅಂತಿದೆ, ಅದು ನಿಮಗೆ ತೋರಿಸಿದ್ದೀನಿ ನಾನು ಮುಂದಕ್ಕೆ ಕೆಳಗಡೆ. ಅದು ಕಲಾಮಂಟಪದಲ್ಲಿ ಮೋಸ್ಟ್ಲಿ ಫಂಕ್ಷನ್ಗಳು ಈ ಥರ ಎಲ್ಲ ನಡಿಬೋದು. ಹಾಗೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೀವು ಇದು ಇದರಲ್ಲಿ ನಾನು ನೆಕ್ಸ್ಟ್ ಹೇಳೋವಂಥದ್ದು ಅಂತ ಏನಿಲ್ಲ ನೋಡೋದಕ್ಕೆ ಅಷ್ಟೆ. ಇಲ್ಲಿ ಆಲ್ಮೋಸ್ಟ್ ಸುಮಾರು ನಡ್ಕೊಂಡು ಹೋಗೋದಿದೆ, ಕಲಾಮಂಟಪ ಅಂತ ಇದೆ, ಸುಮಾರೆಲ್ಲ ಇದೆ. ಕೆಳಗಡೆ ಹೋದರೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಕಟ್ಟೆ ಮತ್ತು ಅಲ್ಲೊಂದು ದೇವಸ್ಥಾನ ಎಲ್ಲ ಇದೆ. ಅಲ್ಲಿ ಅಂದರೆ ಸುತ್ತಮುತ್ತಲೂ ದೇವಸ್ಥಾನವೇ ದೇವರ ಗುಡಿ. ಹಾಗೆ ಅಲ್ಲಿ ಇದು ನೋಡಿ ಕಲಾಮಂಟಪ ಅಂತ, ಇದರಿಂದ ಆ ಕಡೆ ಇರೋವಂಥದ್ದು ಇಲ್ಲಿ ಶಾಮಿಯಾನ ಥರ ಇದೆಲ್ಲ ಸ್ಟೇಜ್ ಥರ ಅದು. ಇಲ್ಲೂ ಇಲ್ಲೊಂದು ದೇವಸ್ಥಾನ ಇದೆ ಹೀಗೆ. ಹಾಗೆ ಮತ್ತೆ ನಾವು ಮೇಲುಗಡೆ, ಇದು ಕಲಾಮಂಟಪ, ಇಲ್ಲಿ ಮೋಸ್ಟ್ಲಿ ಪ್ರೋಗ್ರಾಮ್ಗಳೆಲ್ಲ ಆಗುತ್ತೆ. ಹಾಗೆ ಸುಮಾರು ನಡ್ಕೊಂಡು ಹೋಗ್ಬೋದು. ಒಂದು ಸತಿ ಬನಶಂಕರಿ ಸೆಕೆಂಡ್ ಸ್ಟೇಜ್ಗೆ ಹೋದಾಗ ನೀವು ನೋಡಿ, ಚೆನ್ನಾಗಿದೆ. ಆ್ಯಕ್ಚುಲಿ ಶೂಟಿಂಗಿಗೆ ಅದಕ್ಕೇ ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದರೆ. ಇದು ಹೇಗೆ ಅಂದರೆ ಸುತ್ತ ಹೋಗೋದು, ಸೈಡಲ್ಗಳಲ್ಲೆಲ್ಲ ಪಾರ್ಕ್ ಇದೆ. ಹಾಗೆ ಇಲ್ಲೊಂದು ಹನುಮಂತ ದೇವರ ಒಂದು ಇದಿದೆ ಸ್ಟ್ಯಾಚ್ಯು. ಹಾಗೆ ತುಂಬ ತೆಂಗಿನ ಮರ ಗಿಡಗಳೆಲ್ಲ ತುಂಬ ಇದೆ, ಒಂಥರ ಚೆನ್ನಾಗಿದೆ ಹೇಳಬೇಕು ಅಂದರೆ. ನಾನು ಫಸ್ಟ್ ಟೈಮೇ ಹೋಗಿದ್ದಿದ್ದು ಇಲ್ಲಿಗೆ. ಇದು ಶೂಟಿಂಗ್ ಮಾಡ್ತಾರೆ ಅಲ್ಲಿ, ಆ್ಯಕ್ಚುಲಿ ಶೂಟಿಂಗ್ ಪ್ಲೇಸ್ ಇದು. ಇಲ್ಲಿ ಹತ್ಕೊಂಡು ಹೋಗ್ಬೋದು, ಇಲ್ಲ ಈ ಥರ ನಡ್ಕೊಂಡು ಹೋಗ್ಬೋದು. ಎರಡು ದಾರಿ ಇದೆ, ನಾವು ಇದನ್ನು ಚೂಸ್ ಮಾಡಿದ್ವಿ. ಮತ್ತೆ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬರಬೇಕು ಅಂದರೆ ರೌಂಡ್ ಆಗಿ ಬರಬೇಕಾದ್ರೆ ನಾವಿಲ್ಲಿ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀವು ನೋಡಿರ್ಬೋದು ಶ್ರೀರಸ್ತು ಶುಭಮಸ್ತು ಬರುತ್ತಲ್ಲ, ಅದರಲ್ಲಿ ಆ ಸೀರಿಯಲಲ್ಲಿ ಅದು ಮೇಲುಗಡೆ ಮಂಜುನಾಥ ಸ್ವಾಮಿ ಇದರಲ್ಲಿ ಶೂಟಿಂಗ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ನಾವು ನೋಡಿದ್ವಿ, ಚೆನ್ನಾಗಿತ್ತು. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಶನೀಶ್ವರ ಸ್ವಾಮಿ ದೇವರು ಮತ್ತು ಮಂಜುನಾಥ ಸ್ವಾಮಿ ಅಂದರೆ ಶಿವ,
ಮತ್ತು ಇನ್ನು ಹನುಮಂತ ಶ್ರೀಕೃಷ್ಣ ಎಲ್ಲ ದೇವರುಗಳ ಇದೂ ಇದೆ. ಒಂಥರ ಚೆನ್ನಾಗಿದೆ, ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು. ಸೊ ಇಲ್ಲಿ ಹತ್ಕೊಂಡು ಬರಬೇಕು, ಇಲ್ಲಿ ನಡ್ಕೊಂಡು ಎಲ್ಲ ಅಂದರೆ ತುಂಬ ದಾರಿ ಇದೆ ಇಲ್ಲಿ. ತುಂಬ ಖುಷಿ ಆಯಿತು ನನಗೆ ಅಲ್ಲಿ ಹೋಗಿ, ಬಿಕಾಸ್ ಒಂಥರ ಪೀಸ್ಫುಲ್ ಆಗಿದೆ. ತುಂಬ ಸಂಜೆ ಹೊತ್ತು ಹೋದರೆ ತುಂಬ ಟೈಮ್ ಕಳಿಬೋದು ಅಲ್ಲಿ. ಪಾರ್ಕಿಂಗ್ ಫ್ರೀ ಇದೆ, 2-wheeler, 4-wheeler ಯಾವುದಾದ್ರೂ ಪಾರ್ಕಿಂಗ್ ಫ್ರೀ ಇದೆ ಅಲ್ಲಿ. ಎದುರುಗಡೆ ಜಾಗ ಇದೆ, ಅಕಸ್ಮಾತ್ ತುಂಬ ಕ್ರೌಡ್ ಆದರೆ ಹೇಗೆ ಅಂತ ಗೊತ್ತಿಲ್ಲ, ಬಟ್ ಎದುರುಗಡೆ ಜಾಗ ಇದೆ ಅಲ್ಲಿ, ಕೆಳಗೆವರೆಗೂ ಜಾಗ ಇದೆ. ಸೊ ರೌಂಡಾಗಿ ಬಂದುಬಿಟ್ಟು ಆಮೇಲೆ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದ್ವಿ. ಅಲ್ಲಿಂದನೇ ಹೋಗಿರೋದು, ಸೊ ಅಲ್ಲಿಗೇ ಬಂದ್ವಿ. ಮತ್ತು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬಂದರೆ ಅಲ್ಲೇ ಬರ್ತೀವಿ. ಮತ್ತು ಒಂಥರ ಶೂಟಿಂಗಿಗೆಲ್ಲ ಹೇಳಿ ಮಾಡಿಸಿರೋಂಥ ಪ್ಲೇಸ್, ಮೋಸ್ಟ್ಲಿ ಅದಕ್ಕೆ ಇಲ್ಲಿ ಶೂಟಿಂಗ್ ಮಾಡ್ತಾರೆ. ಚೆನ್ನಾಗಿದೆ, ಅರಳಿ ಮರದ ಕಟ್ಟೆ ಎಲ್ಲ ಇದೆ ನೋಡಿ ಎದುರುಗಡೆ. ಹಿಂಗಿದೆ ಹೋಗಬೇಕಾದ್ರೆ ನೀವು ನೋಡಿರ್ಬೋದು, ಶ್ರೀರಸ್ತು ಶುಭಮಸ್ತು ನೋಡಬೇಕಾದ್ರೆ, ಆಮೇಲೆ ಹಿಟ್ಲರ್ ಕಲ್ಯಾಣ ನೋಡಬೇಕಾದ್ರೆ ಅಲ್ಲಿ ನೋಡಿ. ಈ ಥರ ಇದೆ ಇದು. ಸಂಜೆ ಹೋಗಿದ್ದೆಲ್ಲ ಚೆನ್ನಾಗಿತ್ತು, ಗಾಳಿ ಚೆನ್ನಾಗಿ ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತಲ್ಲಿ ಕೂತು ಬರಬೇಕಾದ್ರೆ ಚೆನ್ನಾಗಿರತ್ತೆ ಹೋಗೋದಕ್ಕೆ. ನೀವು ಒಂದು ಸತಿ ಹೋಗಿ ಬನ್ನಿ. ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿದೆ ಇದು, ಧರ್ಮಗಿರಿ ಅಂತ ಹೇಳಿಬಿಟ್ಟು, ಪುಣ್ಯಕ್ಷೇತ್ರ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ. ಹಾಗೆ ಇಲ್ಲಿ ನೋಡಿ 2-wheeler, ಅದರ ಆಪೋಸಿಟ್ ಸೈಡ್ 4-wheeler ಇದೆ. 4-wheeler ನೋಡಿ ಅಲ್ಲಿ ಮುಂದುಗಡೆ ಕೆಳಗಡೆ ಇದೆ. ನಾವು 2-wheelerಲ್ಲೇ ಹೋಗಿದ್ವಿ, ಬಿಕಾಸ್ ನಾನು ಅವಾಗತ್ತೆ ಹೇಳಿದ್ನಲ್ಲ ಟ್ರಾಫಿಕ್ ಇರುತ್ತೆ, ಸೊ 2-wheeler ಅಂದರೆ ಫ್ರೆಂಡ್ಲಿ ಅಂತ, ಬೇಗ ಬೇಗ ಹೋಗ್ಬೋದು ಅಂತ.